ನಮ್ಮೇಲೆ ಕೈ ಮಡಗಿದ್ರೆ ಆಮೇಲೆ ಹೋಯ್ತು ಸರ್ ಇದು ನಮ್ಮ ಆನೆಗಳು ಅವ್ರ ಮೇಲೆ ಕೈ ಇಟ್ಬಿಡ್ತದೆ ಕೈಯೆಲ್ಲ ಕಾಲ ಇಟ್ಬಿಡ್ತದೆ ಸರ್ ಅವ್ರದ್ದು ಸೇಮ್ ಸರ್ ಅವ್ರ ಬೇಳೆ ಒಂದೇ ಊರವರು ಅಣ್ಣ ತಮ್ಮರ ಅವರೊಬ್ರು ಈ ನಮ್ಮ ನಾವು ಹೋಗ್ತಾ ಇರೋ ಜಯಂತಿ ಏಜ್ ಸರ್ 60 ವರ್ಷ ಆಗಿದೆ 60 ವರ್ಷ ಹೌದು ಸರ್ ಕ್ರಾಸ್ ಮಾಡ್ತಾ ಮಾಡ್ತಾ ಅದು ಕೂಲ್ ಆಗ್ತಾ ಇರುತ್ತೆ ಅದಂಗೆ ರಿಸೆಸ್ ಮಾಡುವಾಗ ಅದರಲ್ಲೇ ಹೋಯ್ತದೆ ಸರ್ ಅದರ ಕಾಮ ಅನ್ನೋದು ಅದರಲ್ಲೇ ಹೋಗ್ಬಿಡ್ತದೆ ಸರ್ ನೋಡಿ ಇಲ್ಲಿ ನಮ್ಮ ಕ್ಯಾಮರಾಮನ್ ಮತ್ತೆ ನಮ್ಮ ಇನ್ನೊಬ್ಬರು ಮಾವತರು ಸಂಪತ್ ಇದ್ದಾರೆ ಅವನು ವಿನಾಯಕ ಎಕ್ಸ್‌ಪ್ರೆಸ್ ಗಾಡಿ ಇದು ಅವನು ವಿನಾಯಕ ಮೇಲ್ಗಡೆ ಇಂದ ಬರ್ತಾ ಇದೆ ನಮಗೆ ನಮ್ಮ ಮುಂಚೆ ಓವರ್ಟೇಕ್ ಮಾಡಿ ಟ್ರೈ ಮಾಡ್ತೇನೆ ನಾನು ಎಕ್ಸ್‌ಪ್ರೆಸ್ ಓಚಿ ಅದರ ತಲೆ ಮಾತ್ರ ಕಾಣ್ತಾ ಇತ್ತು ಸರ್ ಅದರಲ್ಲಿ ಕೂತಿದ್ದ ನಾವು ಹೌದಾ ಫುಲ್ ನೀರು ಒಳಗೆ ಹೋಗ್ಬಿಟ್ಟಿದ್ರು ಸರ್ ನೀವೇ ನೆಂದು ಬಿಟ್ಟಿದ್ರಿ ಫುಲ್ ಹೌದು ಸರ್ ನೀ ಜೋಡ್ಕೊಂಡು ಹೋಗ್ತಾ ಇದೆ ಸರ್ ಆದರೂ ಅವನು ನಮ್ಮನ್ನ ಕೈ ಬಿಡಲ್ಲ ಇಲ್ಲ ಸರ್ ಆತರ ಆದ್ರೆ ಮಾತ್ರ ಏನು ಆಗಲ್ಲ ಸರ್ ಬಿಡಲ್ಲ ಅವನು ಹಾಂ ನಮ್ಮ ಬಗ್ಗೆ ಸಖತ್ ಕೇರ್ ತಗೊಳ್ತಾರೆ ಹಾಂ ಇಬ್ಬರಲ್ಲೂ ಅಷ್ಟೇ ಹಾಂ ನಾವು ಅವರನ್ನ ಎಷ್ಟು ಈ ನೋಡ್ಕೊಳ್ತೀವ ಹಾಂ ಅದಕ್ಕಿಂತ 10 ರಷ್ಟು ನಮ್ಮ ಕೇರ್ ತಗೊಳ್ತೀವಿ ಓಕೆ 16 ಕಿಲೋಮೀಟರ್ ಕಾಡಲ್ಲ ಸರ್ ಇದು यार अण्णा बंद सेटल आगिदार यार इदु ए नम्मोने कवाडी अवन मरद हत्र कूतिरोत् मर कडिन इदे नानु मर कडिन इ इल्लि वीरप्पन गैंग अल्ल इल्ल दुबारे सर दुबारे अण्णा अवन सर इदे अदर अस्टेंट सर जयंत अदु इदे हेल्तिद्रल्ल नीवु अवन सर एनु अंतरल्ल कावाडी कावाडी अरे भत् इन्न बेग बेग नडियल्लि यारिगे अदु चांस कोडल्ल सर अदु ಅವನು ಸ್ಟಾರ್ ಅದಕ್ಕೆ ಅವನು ಚಾನ್ಸ್ ಇದೆ ಅವನಿಗೆ ಇಲ್ಲಂದ್ರೆ ಸೇರ್ಸಲ್ಲ ಯಾರನ್ನು ಅವರೊಬ್ಬರೇ ಮಾಡ್ತಾ ಇದ್ದ ಮುಂಚೆ ಯಾರನ್ನು ಸೇರ್ಸತ್ತಿಲ್ಲ ಅದು ಸಂಪತ್ ಸರ್ ಆ ಕಡೆ ಬರಬೇಕು ಅಲ್ಲಿ ಸ್ವಲ್ಪ ಕಾಡು ಬಚ್ಚಬೇಕಾನೆ ಈ ಕಡೆಲ್ಲ ಬೆಂಕಿ ಬಿದ್ದಿಲ್ಲ ಸರ್ ಈ ಕಡೆ ಮಾತ್ರ ಅಂದ್ರೆ ಈ ಹುಲ್ಲು ತುಂಬಾ ಬೆಳ್ದು ಬೆಳ್ದು ಬಿತ್ತು ತಾನೇ ಐತೆ ಯಾರು ತಾನೇ ಇಲ್ಲ ಸರ್ ಜನರು ದನ ಮೇಯಿಸೋರು ಇರ್ತಾರಲ್ವ ಸರ್ ಈ ಕಾಡುಗಳಲ್ಲಿ ಅವುಗಳಿಗೆ ಈಗ ಈ ತರ ಒಣಗೋಗ್ಬಿಟ್ರೆ ತಿನ್ನಕ್ಕೆ ಏನಿರಲ್ಲ ಹುಲ್ಗಳು ದನಗಳಿಗೆ ಬೆಂಕಿ ಹೊಡೆದ್ಬಿಟ್ರೆ ಅದೆಲ್ಲ ಫುಲ್ ಬೆಂದೋಗ್ಬಿಟ್ಟು ಮತ್ತೆ ನೀಟಾಗಿ ಬರ್ತದೆ ಅದು ಹಂಗಾಗ್ಬಿಟ್ಟು ಇಲ್ಲಿ ಊರವರು ಹಾಕ್ಬಿಡ್ತಾರೆ ನೆಕ್ಸ್ಟ್ ಮಳೆಗೆ ನೀಟಾಗಿ ಬಂದಿರ್ತದೆ ಸರ್ ಚೆನ್ನಾಗಿ ಬಂದಿರ್ತದೆ ತಿನ್ನಕ್ಕೆ ಹುಲ್ಗಳು ಚಿಗ್ ಚಿಗರಿ ಇರ್ತದೆ ಅದು ಬೆಂದಷ್ಟು ಚೆನ್ನಾಗಿ ಬರೋದು ಜಾಸ್ತಿ सर हुलु तुम्बा आयस मर मत दले सण्ले तुम्बा मर हेसरी अब तुम्बा तोदो आल मर सिद्रे अदे तरह सर तुम इष्ट हाल मर मत नहींक्रे अल तक अल सर हाँ बंद सर नहींट आगे ಆ ಹೌದು ಸರ್ ಒಡಕೆ ಹುಲ್ಲು ಅದು ತುಂಬಾ ಇಷ್ಟ ಅದಕ್ಕೆ ಜಯಂತಿಗೆ ತುಂಬಾ ಇಷ್ಟ ನಮ್ಮವನಿಗೆ ಏನೇನು ಸಿಕ್ಕಿದ್ರು ತಿನ್ಕೊಂಡು ಹೋಗ್ತಾ ಇರ್ತಾನೆ ಸ್ಟಾಪ್ ಇಲ್ಲ ಇವನು ಅವನು ಮಾತ್ರ ಚೆನ್ನಾಗಿ ತಿಂತಾನೆ ನಿಂತ್ಬಿಟ್ಟು ನೀಟಾಗಿ ತಿಂದು ಹೋಗ್ತಾನೆ ಹಾ ಇವನು ಅರ್ಧ ಬರ್ದ ತಿಂದ್ಬಿಟ್ಟು ಹೋಗೋ ಸರ್ ಆತರ ತುಂಬಾ ಹುಲ್ಲುಗಳು ಅಷ್ಟು ಹುಲ್ಲು ಇಲ್ಲ ಸರ್ ಇಲ್ಲಿ ಕೊನೆಗಳೇ ತಿನ್ಬೇಕು ತಿಂದ್ರೆ ಅಷ್ಟೊಂದಿಲ್ಲ ಸರ್ ಸ್ವಲ್ಪ ಒಂದು ಒಂದು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸ್ವಲ್ಪ ಇದೆ ಸರ್ ಬಿದ್ರು ಇಲ್ಲ ಸರ್ ಫುಲ್ ಬಟ್ ಆನೆ ಬಿದ್ರು ತುಂಬಾ ಇಷ್ಟ ಅಂತಾರೆ ಹೌ ಸರ್ ಆ ಕಡೆ ಬಿದ್ರು ತುಂಬಾ ಇಷ್ಟ ಸರ್ ಒಂದು ಸೋ ಇವನು ದೂರದೃಷ್ಟಿ ಕಾಲ ಜಾಸ್ತಿ ಇಲ್ಲ ಇಲ್ಲ ಸರ್ ಸಿಕ್ಕಿದ್ರೆ ಹಬ್ಬ ಸಿಕ್ಕಿದ್ರೆ ಅಲ್ಲೇ ಇದ್ದು ಬಿಡ್ತಾನೆ ನಮ್ಮ ಜಯಂತ್ ಮನ್ಕೋ ಬಿಡ್ತಾನೆ ಸರ್ ಅಲ್ಲೇ ಅವನಿಗೆ ತುಂಬಾ ಇಷ್ಟ ಊರು ಒಳಗದೆ ಒಳಗೆಲ್ಲ ನುಗ್ಗಿ ಇರೋದುಂಟು ಸರ್ ಅದಕ್ಕೆ ಹೌದು ಸರ್ ತಿನ್ನಲ್ಲ ಸರ್ ಅಲ್ಲಿ ಜಮೀನಲ್ಲಿ ಏನೇನು ಬೆಳೆದಿರ್ತಾರೋ ಅದೆಲ್ಲ ತಿಂದಾಕ್ತಾನೆ ಸರ್ ನಿಮಗೆ ಏಟುಗಳು ಬಿಳಲ್ವಾ ನಮ್ಮ ಮೇಲೆ ಕೈ ಮಾಡಿದ್ರೆ ಆಮೇಲೆ ಹೋಯ್ತು ಸರ್ ಇದು ನಮ್ಮ ಆನೆಗಳು ಅವರನ್ನ ಅವರ ಮೇಲೆ ಕೈ ಇಟ್ಬಿಡ್ತದೆ ಕೈಯಲ್ಲ ಕಾಲ ಇಟ್ಬಿಡ್ತದೆ ಸರ್ ಕೈ ಇಟ್ರೆ ಪರವಾಗಿಲ್ಲ ಕಾಲ ಇಟ್ಬಿಡ್ತಾನೆ ಹಂಗಾಗ್ಬಿಟ್ಟು ಏನು ಅವನು ಬೆಳೆ ತಿನ್ನಕ್ಕೆ ಬಿಡ ತಪ್ಪಲ್ವಾ ಅದು ಅವರೇ ಸರ್ ಅದು ಟ್ರಂಚ್ ಹಾಕಿರ್ತಾರಲ್ವ ಸರ್ ಆ ಟ್ರಂಚಲ್ಲೆಲ್ಲ ದಾರಿ ಮಾಡಿ ಇರ್ತಾರೆ ಊರವರು ಅವುಗಳಿಗೆ ಇವುಗಳಿಗೆ ಈಜಿ ಅದು ಹೋಗೋಕೆ ಸರ್ ಹಂಗಾಗಿ ನುಕ್ಕೊಂಡು ಹೋಗ್ತದೆ ಅರೆ ಹಂಗಾಗ್ಬಿಟ್ಟು ಈಜಿ ಸರ್ ನೀವು ಹೋಗೋಕೆ ಇವರು ನಮ್ಮ ಅಸ್ಟೆಂಟ್ ಸರ್ ಹೌದು ಸರ್ ಅವ್ರದ್ದು ಶಿವ ಅವನು ಮಂಜು ಅಂತ ಸರ್ ಹೌದು ಸರ್
ಶಿವಂದಿ ಅವರು ಅವರದು ಸೇಮ್ ಸರ್ ಅವರಿಬ್ಬರು ಒಂದೇ ಊರವರು ಅಣ್ಣತಮ್ಮರವರು ಒಬ್ಬರು ಹೌದಾ ಹೌದು ಸರ್ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳೇನು ಇದು ಕಾಡಾನೆ ಆಟ ಆಡ್ರೆ ಜಾಗ ಕಾಡಾನೆ ಆಟ ಆಡ್ರೆ ಇದರಲ್ಲಿ ಸರ್ ಇಷ್ಟು ತಪ್ಪ ಇದ್ರು ಇದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ಸಣ್ಣಾಗೋಯ್ತಾರೆ ಸರ್ ಹೌದಾ ಹೌದು ಸರ್ ಅಂದ್ರೆ ನೀವು ಆಗಲ್ಲ ಸರ್ ನಾವು ಹಾಂ ನಾವು ಎನಿ ಟೈಮ್ ಇದ್ರ ಜೊತೆ ಇರ್ತೀವಲ್ವ ಸರ್ ಈಟಿ ಇದು ಸರ್ ಇದು ಕಾಡಾ ಕಾಡಾನೆಗಳು ಆಟ ಆಡಿರೋದು ಮಣ್ಣಲ್ಲಿ ಮೈ ಮೇಲೆ ಹಾಕೊಳ್ಳುತ್ತೆ ಮಣ್ಣೆನತಿ ಗೊತ್ತಾಗುತ್ತೆ ನಮ್ಮ ಆನೆಗಳು ಇಲ್ಲ ಅದು ಅಂತ ನಮಗೆ ಇದ್ರ ಟ್ರ್ಯಾಕಲ್ಲಿ ಡೈಲಿ ಬರ್ತಾ ಇರ್ತೀವಿ ನಾವು ಯಾವ ಸ್ಪಾಟಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಇದು ಹೊಸದಾಗಿ ನಾವೀಗ ಇವಾಗ ಹೋಗ್ತಾ ಇದ್ದೀವಿ ಹೊಸದಾಗಿದ್ದರೆ ಅದು ಕಾಡಾನೆ ಇದೆ ಫ್ರೆಶಲ್ಲೇ ಗೊತ್ತಾಗುತ್ತೆ ಈಗಲೂ ನಮ್ಗೆ ಬರೋ ಹೋಗೋ ದಾರಿ ಮಾತ್ರ ಇದು ಆನೆಗಳಿಗೆ ಈ ಕಡೆ ಬಿಡೋದಿಲ್ಲ ಇನ್ನೂ ಮುಂದ್ಗಡೆ ಬಿಡೋದು ನಮ್ಮ ಮನೆಗಳನ್ನ ಅದಕ್ಕೋಸ್ಕರ ಇದು ಕಾಡಾನೆಗಳ್ದು ಅಂತ ಹೇಳ್ಬೋದು ಹಾಂ ಹೌದು ಕಾಡಾನೆ ಸಿಕ್ಕರೂ ಸಿಗ್ಬೋದು ನಮಗೆ ಸಿಗ್ಬೋದು ಹೇಳೋಕ್ಕಾಗೋದಿಲ್ಲ ಇದು ನೀಲಗಿರಿನ ಹೌದು ಸರ್ ಇದು ಇದು ಗೌರ್ಮೆಂಟ್ ಇಂದ ಹಾಕಿರೋದು ಇದು ಹೌದು ಸರ್ ನೀರ ಇದು ನೀಲಗಿರಿ ತೋಟ ಮಾಡಿರೋದು ಗೌರ್ಮೆಂಟ್ ಇಂದ ಅವಾಗ ಸಸಿ ಹಾಕಿದ್ದು ಇವಾಗ ಬಂದಿದೆ ಚೆನ್ನಾಗಿ ಬಂದಿದೆ ಒಂದೊಂದು ಜಾಗ ಮಾತ್ರ ಇಲ್ಲಿ ಬಿಟ್ಟರೆ ಇನ್ನು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಅಲ್ಲೊಂದು ಫ್ಲಾಟ್ ಇದೆ ಇದು ತಿನ್ನೋದಿಲ್ಲ ಇನ್ನು ಅಕೇಶ ಮರ ಅಂತ ಇದೆ ನೀಲಗಿರಿ ಅದರಲ್ಲೇ ಅಕೇಶ ಅಂತ ಬರುತ್ತೆ ಆ ಸೊಪ್ಪು ತಿನ್ನುತ್ತೆ ಸೊಪ್ಪು ತಿನ್ನೋದಿಲ್ಲ ಅದು ಚಕ್ಕೆ ಜಾಸ್ತಿ ತಿನ್ನುತ್ತೆ ಮರ ಪ್ಲಸ್ ಚಕ್ಕೆ ಅದೇ ಸರ್ ಆನೆ ತಿನ್ನೋದು ಮತ್ತೆ ಅದ್ರ ಮೇಲ್ಗಡೆ ಬಳ್ಳಿ ಹೋಗಿದೆಯಲ್ಲ ಅದು ಕೂಡ ತಿನ್ನುತ್ತೆ ಆನೆ ಪ್ರಾಣಿ ಇದೆ ಈ ಕಾಡಲ್ಲಿ ಅಂತದೇನಿಲ್ಲ ಇದು ಚಿರತೆ ಇದೆ ಚಿರತೆ ನಾಯಿಗಳು ಆಮೇಲೆ ಇದು ಜಿಂಕೆ ನವಿಲು ಕೋಳಿಗಳು ಹಂದಿ ಹುಲಿಗಿಲಿಲ್ಲ ಹುಲಿ ಒಂದೇ ಒಂದ್ಸರಿ ನೋಡಿದ್ದು ನೋಡಿದಿರಿ ಒಂದ್ಸರಿ ಅಂದ್ರೆ ಸುಮಾರು 3 ವರ್ಷನೇ ಆಗೋಗಿದೆ ಮತ್ತೊಗ ಎಲ್ಲೂ ನೋಡಿಲ್ಲ ಓಯ್ ಮುಂದಕ್ಕಿದ್ದ ವೀಡಿಯೋ ತೆಗೆಯಕ್ಕೆ ಬಾ ನಿಂಗೆ ಹಿಂದಕ್ಕಾಗ ನಾನು ಮುಂದೆ ಮುಂದಕ್ಕೆ ಹೋತಿಗೆ ಬರೀ ನಿಮ್ದು ಬ್ಯಾಕೆ ನೋಡ್ದಂಗೆ ಆಯ್ತು ಆನೆ ಬ್ಯಾಕ್ ನೋಡಿದೆ ಏನು ಮಾಡಿದ್ರೆ ಅವ್ರು ಕಾಡಿಗೆ ಬಂದು ಅಂದರೆ ಆನೆ ಬ್ಯಾಕ್ ನೋಡ್ಕೊಂಡು ಹೋದ್ವಿ ಸ್ವಾಮಿ ಅಂತ ನಿಮ್ಗೆ ಇಲ್ಲೊಂದು ಸಪೋರ್ಟ್ ಕೊಟ್ಟಿರ್ತೀನಿ ಸರ್ ಪರವಾಗಿಲ್ಲ ಸರ್ ಓಕೆ ಸರ್ 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 7 ಜನ ಕೂರ್ಬೋದು 7 ಜನ ಬರೀ ಮೈಯಲ್ಲಾದರೆ 5 ಜನ ಕೂರ್ಬೋದು ಅದಕ್ಕೆ ಗಾದಿ ನಮ್ದ ಅಂತ ಬರುತ್ತೆ ಆ ಬೆಡ್ ಹಾಕಿದ್ಮೇಲೆ ನಮ್ಮ 7-8 ಜನವರೆಗೂ ಕೋರ್ಬೋದು ಅಂದರೆ ಹೌದು ಅದು ಇನ್ನೊಂದು ಈ ಅರಮನೆಲ್ಲೆಲ್ಲ ಕಟ್ತಾರಲ್ಲ ಅಂಬಾರಿ ಥರ ಅದಾದರೆ 14 ಜನ ಕೋರ್ಬೋದು ಒಂದು ಸೈಡ್ 6 ಈ ಕಡೆ ಸಹ 6 ಬ್ಯಾಕಲ್ಲಿ 2 ಈ ರೀತಿ ಮಾವತನ ಸೇರಿಸಿ 6, 8, 9, 10, 11, 12 ಜನವರೆಗೂ ಕೋರ್ಬೋದು ಸರ್ 60 ವರ್ಷ ಆಗಿದೆ ಹೌದು ಸರ್ ಹೌದು ಸರ್ 100-110 ಮನುಷ್ಯಗಿಂತ ಜಾಸ್ತಿ ಆಯ್ತಾ ಹೌದು ಸರ್ ಒಂದು 10 ವರ್ಷ ಏನು ನಾನೇ 100 ಡೇಸ್ ಆರಾಮ ಬದುಕುತ್ತೆ ಬದುಕುತ್ತೆ ಸರ್ ಅದಕ್ಕೆ ಹಾರ್ಟ್ ಅಟ್ಯಾಕು ಈ ಥರ ಎಲ್ಲ ಬಂದರೆ ಹೊರಟೋಗುತ್ತೆ ಒಂದೊಂದು ಆನೆಗಳು ಇಲ್ಲಾಂದರೆ ಹೆಲ್ತ್
ಹೆಲ್ತ್ ಹಾಂ ಹೌದು ಸರ್ ದಸರಾನೆ ಭ್ರೂಣ ಆಗುತ್ತೆ ಅಲ್ವಾ ಸರ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಶುಗರ್ ಎಲ್ಲ ಬರ್ತದೆ ಸರ್ ಜ್ವರ ಬರುತ್ತೆ ಜ್ವರ ಹೊಟ್ಟೆ ನೋವು ಹಾರ್ಟ್ ಅಟ್ಯಾಕ್ ಇದು ಕಾಮನ್ ಇಲ್ಲ ಸರ್ ಹೆವಿ ಡೇಂಜರ್ ಆನೆಗೆ ಜ್ವರ ಬಂದ್ರೂ ಡೇಂಜರ್ ಏನು ಹಾಂ ಸರ್ ಅದಕ್ಕೆ ಸಡನ್ ಅಂತ ಜ್ವರ ಇದ್ರೆ ಡೆಲ್ಲ ಇದ್ರೆ ಒಂದು ಬಾಟ್ಲ್ ಗೊತ್ತಾಗುತ್ತೆ ಆವಾಗ ಅದಕ್ಕೆ ಏನಾದರೂ ಮಾಡಿ ಡಾಕ್ಟ್ರ್ ಕರೆಸಿ ಏನಾದರೂ ಮಾಡ್ತೀವಿ ಸಿರಿನೀರನ್ನ ಓಲ್ಡ್ ಹಿಂಗೇನೆ ಬಿಟ್ಬಿಟ್ರೆ ಅದು ಜಾಸ್ತಿ 15 ದಿನ ಒಂದು ತಿಂಗಳು ಈ ಥರ ಜಾಸ್ತಿ ದಿನಗಳು ಹೋಗ್ತಾ ಹೋಗ್ತಾ ಅದು ಡೆಲ್ ಆಗ್ತಾನೆ ಹೋಗ್ತಾ ಇರುತ್ತೆ ಸರ್ ಅದು ವಾತಾವರಣ ಅಂದರೆ ಅದು ಕಣ್ಣು ಕಿವಿ ಅದು ಅದ್ರ ವಾತಾವರಣನೇ ಒಂಥರ ಡೆಲ್ ಆಗೋಗುತ್ತದೆ ಸರ್ ಇವಾಗ ನಾವು ಮನುಷ್ಯರಲ್ಲೇ ಊಟ ಮಾಡದೆ ಹೋದರೆ ಮುಖ ಎಲ್ಲ ಬಾಡೋಗಿರುತ್ತೆ ಎಲ್ಲ ಡೆಲ್ ಆಗೋಗಿರುತ್ತೆ ಆ ಟೈಪಲ್ಲಿ ಡೆಲ್ ಆಗೋಗಿರುತ್ತೆ ಸರ್ ಮನುಷ್ಯನಿಗೂ ಅಷ್ಟೇ ಹುಷಾರು ತಪ್ಪಿ ಡೆಲ್ ಆಗ್ಬಿಡ್ತಾರೆ ಹಾಂ ಸೇಮ್ ಸರ್ ಅದೇ ರೀತಿಯೇ ಆನೆಗೂ ಕೂಡ ಡೆಲ್ ಆಗೋಗುತ್ತೆ ತುಂಬ ಜಾಸ್ತಿ ಆದರೆ ಮಾತ್ರ ಸಣ್ಣ ಪುಟ್ಟದಕ್ಕೆಲ್ಲ ಹಂಗೆ ಆಗೋದಿಲ್ಲ ತುಂಬ ಜಾಸ್ತಿ ಹುಷಾರಿಲ್ಲದೆ ಹೋದರೆ ಮಾತ್ರ ಆ ರೀತಿ ಸಹ ಡೆಲ್ ಆಗೋಗುತ್ತೆ ಈ ಕಾಯಿಲೆ ಬಂದಿದೆ ಅಂತ ಮೊದಲೇ ಕಂಡಿಡ್ಕೊಳ್ತಾರಲ್ಲ ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಂಡಿಡ್ಕಾಗಲ್ಲ ಸರ್ ಇಲ್ಲ ಸರ್ ಅದು ಡೆಲ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಗೊತ್ತಾಗೋ ಚಾನ್ಸಸ್ ಇರೋದು ಮೊದಲು ಮಾವತರಿಗೇನೆ ಗೊತ್ತಾಗೋದು ಅದು ಅಂದರೆ ಈ ರೀತಿ ಡೆಲ್ ಇದೆ ಅಂದ್ಬಿಟ್ಟು ನಾವು ಡಾಕ್ಟ್ರುಗಳಿಗೆ ಹೇಳ್ತೀವಿ ಆ ಡಾಕ್ಟ್ರುಗಳು ಯೂರಿನ್ ಮತ್ತು ಅದಕ್ಕೆ ಇದು ಡೆಗ್ಗು ಬ್ಲಡ್ಡು ಮತ್ತು ಲದ್ದಿ ಅದು ಮೂರನ್ನು ಟೆಸ್ಟಿಂಗ್ ತೊಗೊಂಡು ಹೋಗ್ತಾರೆ ಅದ್ರ ಪ್ರಕಾರ ಏನು ಬರುತ್ತೆ ಅದ್ರ ಟ್ರೀಟ್ಮೆಂಟ್ ಮಾಡ್ತಾರೆ ಔಷಧಿ ಅಂದರೆ ಸರ್ ಇದು ಗಾಯಕ್ಕೆ ಹಾಕೋದ ಇಲ್ಲ ಹೊಟ್ಟೆಗೆ ಸರ್ ಅದಕ್ಕೆಲ್ಲ ಇವಾಗ ಹಸು ಟ್ಯಾಬ್ಲೆಟ್ ಬರುತ್ತಲ್ಲ ಅದಕ್ಕೆಲ್ಲ ಅನಿಮಲ್ಸ್ ಟ್ಯಾಬ್ಲೆಟ್ಸು ಇದೆ ಅದೇ ಯೂಸ್ ಮಾಡ್ತೀವಿ ಅದಕ್ಕೆ ಒಂದು ಕೊಡೋದು ಇದಕ್ಕೆ ಎರಡರಿಂದ ಮೂರು ಕೊಡಬೇಕಾಗುತ್ತೆ ಡೋಸೇಜ್ ಜಾಸ್ತಿ ಡೋಸೇಜ್ ಜಾಸ್ತಿ ಆ ಟೈಪಲ್ಲಿ ಕೊಟ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಸರ್ ಸರ್ ಲದ್ದಿ ನೋಡಿ ನಿಂತ್ಬಿಟ್ಟು ಸ್ಮೆಲ್ ಸ್ಮೆಲ್ ಹಿಡಿದಿರ ಸರ್ ಅದು ಅಂದ್ರೆ ಇವ್ರದಲ್ಲ ಅದು ಇವ್ರದೇ ಸರ್ ಆದರೂ ಇದು ನಮ್ದಲ್ಲ ಅಂತ ಅದು ಸ್ಮೆಲ್ ಹಿಡಿದಿರ ಸರ್ ಕಾಡ ಆನೆ ಅವ್ರದ್ದು ಅಂತ ಅನ್ಕೊಂಡು ಈಗ ಇವ್ರಿಗೆ ನಾವು ಕೂತಿರೋ ಜಯಂತನಿಗೆ 60 ವರ್ಷ ಅವನು ವಿನಾಯಕನಿಗೆ ಎಷ್ಟು ಏಜು ಸರ್ 55 ಅವನೇ ಚಿಕ್ಕವನ ಅವನೇ ಸ್ವಲ್ಪ ಚಿಕ್ಕವನು ಅದು ಗೌರ್ಮೆಂಟ್ ಇದರಿಂದಾಗಿ 55 ಇದೆ ನಮ್ಮ ಲೆಕ್ಕದಲ್ಲಿ ಅದು ಇನ್ನೂ ಚಿಕ್ಕದಾಗೆ ಕಾಣುತ್ತೆ 35-40 ನಮ್ಮ ಮಾವತರ ಲೆಕ್ಕದಲ್ಲಿ ಇದೆ ಸರ್ ಕಿವಿ ಮತ್ತು ಅದ್ರ ಮುಖ ನೋಡಿದ್ರೆ ಮುಖ ಹಾಗೂ ಕಣ್ಣುಗಳು ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಏಜು ಮರಿನೋ ಇಲ್ಲ ದೊಡ್ಡದು ವಯಸ್ಸಾಗಿರೋದ ತುಂಬ ಏಜ್ ಆಗಿರೋದ ಈ ರೀತಿ ನಾವು ಅದಕ್ಕೆ ಫೇಸ್ ನೋಡಿನೇ ಹೇಳ್ತೀವಿ ಕಾಲು ಒಂಚೂರು ನೋಡಿದ ಫೋಲ್ಡೆಡ್ ಸರ್ ಇದು ಫೋಲ್ಡ್ ಆಗಿದೆ ಅಲ್ಲ ಕಿವಿಗಳು ಫೋಲ್ಡ್ ಆಗಿದೆ ಅಲ್ಲ ಅದರಿಂದ ನೋಡಿ ಹೇಳ್ತೀವಿ ಅದು ಮತ್ತೆ ಈ ಕಣ್ಣುಗಳು ಫೇಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್ ಈಗ ಒಂಥರ ಮನುಷ್ಯನ ಮೈ ಮೇಲೆ ಸುಕ್ಕಿದ್ರೆ ಗೊತ್ತಾಗುತ್ತೆ ಹಾಂ ಹೌದು ಸರ್ ಈಗ ನಿಮ್ಮ ಮನೆಗಳಿದಾವಲ್ಲ ಹಾಂ ಸರ್ ಎರಡು ಗಂಡೆ ಇವು ಹಾಂ ಸರ್ ಹುಡುಗಿರಲ್ಲಿ ಹೆಣ್ಮಕ್ಳಲ್ಲಿ ಹೆಣ್ಣು ಅಂದರೆ ಸರ್ ಇದು ಕಾಡಾನೆಗಳು ಬಂದರೆ ಮಾತ್ರ ಅದಕ್ಕೆ ಕ್ರಾಸ್ ಮಾಡೋ ಅವಶ್ಯಕತೆ ಇರ್ತದೆ ಮಾಮೂಲಿ ಟೈಮಲ್ಲಿ ಇಲ್ಲಿ ಸಿಗೋದು ತುಂಬ ಕಷ್ಟ ಅದು ಬೇಕು ಅಂದರೆ ಅದು ತಿರುಪತಿ ತಿರುಪತಿಯಲ್ಲಿ ಬದುಕುತ್ತೆ ಸರ್ ಇವಾಗ ಮಠಗಳಲ್ಲಿ ಮಠಗಳಲ್ಲಿ ಆಗಲಿ ಇಲ್ಲ ದೇವಸ್ಥಾನಗಳಲ್ಲೇ ಆಗಲಿ ಅಲ್ಲಿ ಸಿಂಗಲ್ ಸಿಂಗಲ್ಲೇ ಇರುತ್ತೆ ಇಲ್ಲ ಸರ್ ಗಂಡು ಹೆಣ್ಣು ಎರಡೂ ಇವಾಗ ಗಂಡುಗಳು ತುಂಬ ಕಮ್ಮಿ ಆಗಿದೆ ಹೆಣ್ಣುಗಳು ಜಾಸ್ತಿ ಟೆಂಪಲಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅವಕ್ಕೆ ಕ್ರಾಸಿಂಗ್ ಅಂತಲೇ ಇಲ್ಲ ಮಿಟ್ ಆಗ ಇದೇ ಇಲ್ಲ ಪರ್ಮಿಷನ್ ಇರೋದಿಲ್ಲ ಫಾರೆಸ್ಟ್ ಕರ್ಕೊಬರ್ಬೇಕಾಗುತ್ತೆ ಇದೆಲ್ಲ ಪರ್ಮಿಷನ್ ಎಲ್ಲ ಕೊಡೋದಿಲ್ಲ ಅದೇ ರೀತಿ ಇಲ್ಲೂ ನಮ್ಮ ಹೆಣ್ಣನೆಗೂ ಪರ್ಮಿಷನ್ ಇಲ್ಲ ಇಲ್ಲಿ
ಗಂಡಾನೆಗಳ ಹಿಡಿದು ಇರಬೇಕು. ಇದು ಫೈಟ್ ಆಡೋಕ್ಕೋಸ್ಕರ, ಕಾಡಾನೆ ಓಡಿಸೋದಕ್ಕೋಸ್ಕರ, ಹಿಡಿಯೋದಕ್ಕೋಸ್ಕರ ಈಗ ಗಂಡಾನೆಗಳೇ ಸಾಕು ಅಂದ್ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟಿಂದ ಗಂಡಾನೆಗಳೇ ಸಾಕು ಅಂದಿದ್ದಾರೆ. ಬಟ್ ಓಕೆ, ಲೈಂಗಿಕ ಬಯಕೆ ಬಂದಾಗ ಏನು ಮಾಡ್ತೀರಾ? ಸೆಕ್ಸುಯಲ್ ವಾಂಟ್ ಬಂದಾಗ ಸರ್ ನಾವುಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕದು. ಅಂದರೆ ಸರ್ ಅದಕ್ಕೆ ಏನು ಬೇಕು ಏನು ಬೇಡ ಅದು ನಾವುಗಳು ಅನುಸರಿಸ್ಕೊಂಡು ಅದಕ್ಕೆ ಸರ್ ನೋಡ್ತಾ ಹುಷಾರಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ ಅಲ್ಲ ಸರ್, ಈಗ ಅವಕ್ಕೆ ಅದೇ ರೀತಿಯೇ ಈ ಬೆದೆ ಬೆದೆ ಬರೋದು ಅಂತಾರೆ. ಹಾಂ ಸರ್, ಬರುತ್ತೆ ಮದ ಬರುತ್ತೆ. ಹಾಂ ಸರ್, ಅದು ಮದ ಇರದೆ ಅದಕ್ಕೆ ಹೇಳಬೇಕು ಅಂತ. ಆಲ್ಮೋಸ್ಟ್ ಆಲ್ಮೋಸ್ಟ್ 100% ಅದಕ್ಕೇನೆ ಸರ್. ಅದು ಇಲ್ಲ ಸರ್, ಕ್ರಾಸ್ ಮಾಡ್ತಾ ಮಾಡ್ತಾ ಅದು ಕೂಲ್ ಆಗ್ತಾ ಇರುತ್ತೆ. ಟೆಂಪರೇಚರ್ ಕೂಲ್ ಆಗುತ್ತೆ. ಕೂಲ್ ಆಗುತ್ತೆ ಅದಂಗೆ ರಿಸೆಸ್ ಮಾಡುವಾಗ ಅದರಲ್ಲಿ ಹೋಯ್ತದೆ ಸರ್. ಅದರಲ್ಲಿ ರಿಸೆಸ್ ಅದರಲ್ಲಿ ಹೋಗ್ಬಿಡ್ತದೆ ಸರ್. ಹೋಗ್ಬಿಡುತ್ತೆ ಅದು ಕಾಮ ಅನ್ನೋದು ಅದರಲ್ಲೇ ಹೋಗ್ಬಿಡ್ತದೆ ಸರ್. ಸೋರುತ್ತೆ ಸರ್. ಮೂರಿಂದ ಆರು ತಿಂಗಳ ಹೋಗುತ್ತೆ ಸರ್. ಹೌದು ಸರ್, ಆರು ತಿಂಗಳು ಹೋಗುತ್ತೆ. ಅದಕ್ಕೆ ಅಂದ್ರೆ ಹೆಣ್ಣು ಕೊಟ್ಟರೆ ಆರು ತಿಂಗಳ ಜೊತೆಗೆ ಮೇಟ್ ಮಾಡ್ತಾ ಇರುತ್ತೆ? ಇಲ್ಲ ಸರ್, ಅದು ಅದ್ರ ಪಾಡಿಗೆ ಅದು ಸುರಿತಾನೆ ಇರುತ್ತೆ. ಕ್ರಾಸ್ ಮೂಡಿಂಗ್ ಅದಕ್ಕೆ ಕಂಟ್ರೋಲ್ ಆಗಿರುತ್ತೆ ಹೊರತು ಅದು ಸುರಿಯೋದು ಕಮ್ಮಿ ಆಗಿರೋದಿಲ್ಲ. ಎಷ್ಟು ವರ್ಷಕ್ಕೊಂದ್ಸರ ಹಂಗೆ ಮದ ಬರುತ್ತೆ? ವರ್ಷಕ್ಕೊಂದ್ಸರಿ ಬರುತ್ತೆ. ಒಂದೊಂದು ಆನೆಗಳಿಗೆ ವರ್ಷಕ್ಕೆ 2 ಸರಿ ಬರುತ್ತೆ. ಇರುತ್ತೀವಿ ಒಂದೊಂದು ಆನೆಗಳು ನೋಡಿ ಇದು ಬರುತ್ತೆ ಸರ್. ಅವಾಗ ಹುಷಾರಾಗಿರ್ಬೇಕು. ಹೌದು ಸರ್, ನಮಗೇನು ಎಫೆಕ್ಟ್ ಇಲ್ಲ ಸರ್, ನಮಗೇನು ಎಫೆಕ್ಟ್ ಇರಲ್ಲ ಸರ್. ಅಕ್ಕಪಕ್ಕ ಜನಕ್ಕೆ ಎಫೆಕ್ಟ್ ಆಗಿರ್ತದೆ ಸರ್. ಮಾವತ್ರಿಗೆ ಏನು ಮಾಡಲ್ಲ, ಪಬ್ಲಿಕ್ ಅವ್ರಿವ್ರಿಗೆ ಗೊತ್ತಿಲ್ಲದೆ ಬಂದ್ಬಿಟ್ರೆ ಅವ್ರ ಮೇಲೆ ತುಂಬ ರಾಂಗ್ ಆಗಿ ನಡ್ಕೋಬಿಡ್ತದೆ. ಅದು ಅವ್ರದ್ದು ಸಂಬಂಧ ಸರ್, ಅದು ಅವ್ರ ಮೇಲೆ ಇರ್ತದೆ ಅಷ್ಟೇ. ಇವಾಗ ಅವ್ರದ್ದು ಆನೆ ಅದು ಅವ್ರ ಮೇಲೆ ಅವರು ಹೆಂಗೆ ನಂಬಿಕೆ ಹೆಂಗೆ ಅವರು ಟ್ರೈನಿಂಗ್ ಮಾಡಿದ್ದಾರೆ ಅದ್ರ ಮೇಲೆ ಅವ್ರ ಸೇಫ್ಟಿ ಸರ್. ನನಗೇನು ಗೊತ್ತಿಲ್ಲ, ನಾನು ಅರ್ಧಬರ್ಧ ಮಾಡಿದ್ರೆ ನನ್ನ ಪ್ರಾಣ ಹೋಯ್ತದೆ ಸರ್. ನನಗೇನು ಗೊತ್ತಿರಲ್ಲ ನೋಡೋಕ್ಕೆ. ಇವಾಗ ಸರ್ ಸಿಂಪಲ್ ಹೇಳ್ಬೇಕಂದ್ರೆ ನಾನೊಂದು ಡೂಪ್ಲಿಕೇಟ್ ಡಾಕ್ಟ್ರು, ಎಲ್ಲೆಲ್ಲ ಇಂಜೆಕ್ಷನ್ ಆಗಿಬಿಟ್ರೆ ನನಗೆ ಸರ್ ಅದು ಆಮೇಲೆ ಲಾಸ್ಟಿಗೆ ಬರೋದು. ಆ ಥರ ಆನೆ ಚೆನ್ನಾಗಿ ನೋಡ್ಕೊಳ್ಳೋರ ಹತ್ರ ಮಾತ್ರ ಚೆನ್ನಾಗಿರೋ ಆನೆ ಇರ್ತದೆ ಸರ್, ಅರ್ಧಬರ್ಧ ನೋಡ್ಕೊಳ್ಳೋರ ಹತ್ರ ಚೆನ್ನಾಗಿರಲ್ಲ. ಹಂಗಾಗ್ಬಿಟ್ಟು ಅವ್ರಿಗೆ ಅದು ಏಟು ಸರ್. ಎಲ್ಲ ಸೊಪ್ಪು ನೋಡಿರೋದು, ಸೊಪ್ಪು ಎಲ್ಲ ಕಾಣಿ ನಟ್ಟೆಗೆ ಹೋಯ್ತಾ ಇರೋದೆ. ನಾವೊಂದು 100 ಕಿಲೋಮೀಟರ್ ಬಂದಿಲ್ವ ಈಗ? ಎರಡು ಕಾಲು ಕಿಲೋಮೀಟರ್ ಆಗಿರ್ಬೇಕು ಸರ್. ಸೊಪ್ಪಲ್ಲೇ ನೋಡಿದ್ದೆ ತಮ್ಮ ಅಲ್ಲೇನಾ? ಇರಂದ ಹಿಂಗ ಹಿಂದ ಪಕ್ಕ ವರಸಲ್ ನಂಗೆ ಎತ್ಕ ಈಗ ಪುನರ್ ರಿವರ್ಸಿಯ ಅರೆ ಸೈ ನೋಡ್ಕೊಳ್ಳಿ ಸರ್. ನಾವಿರುವ ತಾಣವೇ ಗಂಧದ ಗುಡಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.